ಬೆಂಗಳೂರಿನಲ್ಲಿ ಕ್ಯಾಬ್ಗಳು ಕಾಣೆಯಾಗಿವೆ. ಇದೇನಪ್ಪ ಕ್ಯಾಬ್ಗಳು ಎಲ್ಲಿ ಹೋದವು ಅಂತ ಯೋಚಿಸುತ್ತಿದ್ದೀರಾ? ಕ್ಯಾಬ್ ಬುಕ್ ಮಾಡೋದಕ್ಕೆ ಹೋದಾಗ ಕಷ್ಟ ಆಗ್ತಿದ್ಯಾ? ಇಲ್ಲಿದೆ ಉತ್ತರ. ಮೂಲಗಳು ಹೇಳುತ್ತವೆ, ಲೋಕಸಭಾ ಚುನಾವಣೆಯಿಂದ ಕ್ಯಾಬ್ ಚಾಲಕರು ಕಡಿಮೆ ಸಂಖ್ಯೆಯಲ್ಲಿ ಕಾಣಿಸುತ್ತಿದ್ದಾರೆ. ನ್ಯೂಸ್ ಮಿನಿಟ್ ವರದಿಯ ಪ್ರಕಾರ ಕರ್ನಾಟಕ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಒಕ್ಕಟ್ಟದ ಅಧ್ಯಕ್ಷ ತನ್ವೀರ್ ಪಾಷಾ ಅವರು 1500 to 2000 ಓಲಾ ಮತ್ತು ಊಬರ್ ಡ್ರೈವರ್ಗಳು ಚುನಾವಣೆಯ ಕಾರಣದಿಂದ ಕೆಲಸಕ್ಕೆ ಲಾಗಿನ್ ಆಗಿಲ್ಲ ಅಂತ ಹೇಳಿದರು. ಸ್ವಲ್ಪ ಕ್ಯಾಬ್ ಡ್ರೈವರ್ಸ್ ಚುನಾವಣಾ ಸಂಬಂಧಿತ ಕೆಲಸಕ್ಕಾಗಿ ತಮ್ಮ ವಾಹನಗಳನ್ನು ನೀಡಿದರು ಮತ್ತು ಆಂಧ್ರಪ್ರದೇಶ ಮತ್ತು ಮಹಾರಾಷ್ಟ್ರ ಚುನಾವಣೆಗೆ ಮತ ಚಲಾಯಿಸಲು ಹಲವರು ಹೋಗಿದ್ದಾರೆ ಎಂದು ತಿಳಿಸಿದರು. ಇನ್ನು ಕ್ಯಾಬ್ ಬುಕ್ ಮಾಡೋಕ್ಕಿಂತ ಮುಂಚೆ ಯೋಚಿಸಿರಿ, ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ನಿಮಗೆ ಇದರಿಂದ ತೊಂದರೆ ಆಗುತ್ತಾ? ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿರಿ. ಇತರ ದಿನನಿತ್ಯದ ವಿಡಿಯೋಗಳಿಗಾಗಿ ಡೌನ್ಲೋಡ್ ಮಾಡಿ ಸ್ಪಾರ್ಕ್ ಟಿವಿ ಆಪ್.